ರೈಲ್ವೆ ಮಂತ್ರಿಯಾಗಿ, ಜಲಶಕ್ತಿ ಮಂತ್ರಿಯಾಗಿ ಮೊದಲನೇ ಬಾರಿಗೆ ತುಮಕೂರಿಗೆ ಬೆಂಗಳೂರಿಗೆ ಬಂದಾಗ ಈ ಭಾಗದ ಜನ ಮತ್ತು ತಾವು ಕೊಟ್ಟಂಥ ಒಂದು ಆತ್ಮೀಯತೆಗೆ ನಾನು ಋಣಿಯಾಗಿದ್ದೇನೆ. ತುಮಕೂರನ್ನು 2 ದಿನಗಳಲ್ಲಿ ನನ್ನದೇ ಆದಂಥ ಸಂಪ್ರದಾಯ ಸಂಸ್ಕಾರದಿಂದ ಬೆಳೆದವನಾಗಿರೋದ್ರಿಂದ ಮಠಾಧಿಪತಿಗಳನ್ನು, ಮಠಮಾನ್ಯಗಳನ್ನು, ಹರಗುರು ಚರಮೂರ್ತಿಗಳನ್ನು, ನಮ್ಗೆ ಆಶೀರ್ವಾದ ಮಾಡಿದಂಥ ಅನೇಕ ದೊಡ್ಡ ದೊಡ್ಡ ನಾಯಕರನ್ನು, ಸನ್ಮಾನ್ಯ ದೇವೇಗೌಡ ಸಾಹೇಬರಾದಿಯಾಗಿ, ಯಡಿಯೂರಪ್ಪನವ್ರ ಸಾಹೇಬರಾದಿಯಾಗಿ, ಕುಮಾರಸ್ವಾಮಿಯವರಾದಿಯಾಗಿ, ರಾಷ್ಟ್ರದ ಅನೇಕ ನಾಯಕರನ್ನು ಭೇಟಿ ಮಾಡಿ ನಿನ್ನೆ ತುಮಕೂರಿನಲ್ಲಿ ಒಂದು ಎರಡೂ ಪಕ್ಷದ ನಮ್ಮ ಮುಖಂಡರುಗಳಿಗೆ ಒಂದು ಅಭಿನಂದನೆಯನ್ನು ಕೂಡ ಮಾಡಿ ಇವತ್ತು ರೈಲ್ವೆ ಇಲಾಖೆಯ ಸದರ್ನ್ ಝೋನ್ ರೈಲ್ವೆ, ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಮ್ಯಾನೇಜರ್ ಅವರಾದಿಯಾಗಿ ಇಡೀ ಇಲಾಖೆಯ ಮುಖ್ಯಸ್ಥರ ಸಭೆಯನ್ನು ಸುಮಾರು 1.5 ಗಂಟೆಗಳು ಮಾಡಿದ್ವಿ. ಕರ್ನಾಟಕದ ಸುಮಾರು 9 ಪ್ರಾಜೆಕ್ಟ್ಗಳು 95-96 2010-11 2004-05 ಇದ್ದಂಥ 9 ಪ್ರಾಜೆಕ್ಟ್ಗಳನ್ನು ಕೂಡ ಕೈಗೆತ್ತಿಕೊಂಡು ಸವಿಸ್ತಾರವಾಗಿ ಚರ್ಚೆ ಮಾಡಿ ಸಾಧ್ಯವಾದ ಮಟ್ಟಿಗೆ 2025 ಡಿಸೆಂಬರ್ ಒಳಗಡೆ ಕೆಲವು, 2026 ಡಿಸೆಂಬರ್ ಕೆಳಗಡೆ ಏನು ಈ 9 ಪ್ರಾಜೆಕ್ಟ್ಗಳಿವೆ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ಮುಗಿಸಿ ಈ ರಾಜ್ಯಕ್ಕೆ, ಈ ರಾಜ್ಯದ ಮಹಾಜನತೆಗೆ ಸಮರ್ಪಣೆ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿ ನಾವು ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದೇವೆ. ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅವರ ಕನ್ಸರ್ನ್, ಅವರಲ್ಲಿರ್ತಕ್ಕಂಥ ಒಂದು ಕೆಲಸ ಮಾಡುವ ಒಂದು ಸಿಸ್ಟಮ್ ಏನಿದೆ ನಾವು ಇನ್ನೂ ಕೂಡ ಅರ್ಥಕೋಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅದನ್ನು ಮಾಡಿದ್ದೀನಿ. ಅದಲ್ಲದೆ ಎಷ್ಟು ಪಥ ಡಬಲಿಂಗ್ ಡಬಲ್ ಲೈನ್ ಮಾಡಿರ್ತಕ್ಕಂಥ 6 ಕಡೆ ನಾವು ಡಬಲಿಂಗ್ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಈ ಎಲ್ಲ ಕೆಲಸಗಳನ್ನು ಒಂದು ಸಮರೋಪಾದಿಯಲ್ಲಿ ಮಾಡೋ ಜೊತೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನ್ ವೈಷ್ಣವ್ ಅವರ ದೂರದೃಷ್ಟಿಯ ಚಿಂತನೆಗೆ ನಾವು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಒಟ್ಟಾರೆಯಾಗಿ ಕರ್ನಾಟಕದ ಯಾವುದೇ ಪ್ರಾಜೆಕ್ಟು ಎಷ್ಟು ವರ್ಷದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥದಕ್ಕೆ ನಾನು ಆಸಕ್ತಿಯನ್ನು ವಹಿಸಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಕರ್ನಾಟಕವು ಕೂಡ ದೊಡ್ಡ ಅಭಿವೃದ್ಧಿಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ತೋರಿಸ್ತಕ್ಕಂಥದಕ್ಕೆ, ಇದು ಹಳೆಯದು, ಇದು ಅವ್ರ ಕಾಲದ್ದು, ಇವ್ರ ಕಾಲದ್ದು, ಹಿಂದೆ ಅವ್ರು ಮಾಡಿದ್ದು ಅನ್ನುವ ಒಂದು ಸಣ್ಣ ಅಪಚಾರವು ಕೂಡ ಇಲ್ಲದಾಗೆ ಅದನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಆ ಕೆಲಸಗಳನ್ನು ಮುಗಿಸ್ತೀವಿ.